ಸಿಸ್ಟರ್ ಹೇಗಿದ್ದಾರೆ ಆದಿತ್ಯವರೇ ಸರ್ ಸಿಸ್ಟರ್ ಇಸ್ ರಿಕವರಿಂಗ್ ಅದು ತುಂಬ ಕನ್ಸರ್ನ್ ಎಂದು ಕೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ಕೂಡ ಬಟ್ ಈ ಥರದ್ದು ಇನ್ಸಿಡೆಂಟ್ ಆಯಿತು ಅಂದಾಗ ಬೇಜಾರಾಗಿದ್ದು ಕೂಡ ಹೌದು ಸಾಕಷ್ಟು ರೂಮರ್ಸ್ಗಳು ಮಾರ್ಕೆಟಲ್ಲಿ ತುಂಬ ರೂಮರ್ಸ್ಗಳು ಅವರು ತುಂಬ ಏನೋ ಹುಷಾರಿಲ್ಲ ಬೆಡ್ಡನಾಗೋಗಿದ್ದಾರೆ ಅವ್ರ ಕೆರಿಯರ್ ಕತಮಾಗೋಯಿತು ಈ ಥರದ್ದು ತುಂಬ ರೂಮರ್ಸ್ಗಳು ಕೂಡ ಇತ್ತು ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ಖಂಡಿತ ಅಲ್ಲ ಬಟ್ ಹೇಗಿದೆ ಮನಸ್ಥಿತಿ ಹೇಗಿದೆ ಹಾಗೆಯೇ ಅವ್ರ ಸ್ಥಿತಿ ಹೇಗಿದೆ ಸರ್ ಶೀ ಈಸ್ ರಿಕವರಿಂಗ್ ಓಕೆ ಸ್ಲೋಲಿ ರಿಕವರಿ ತುಂಬ ಸ್ಲೋ ಹಾಂ ಹಾಂ ಅದಕ್ಕೆಂದರೆ ಸ್ಪೈನ್ ಗೇಟ್ ಆಗಿರೋದ್ರಿಂದ ಅದು ನರ್ವ್ ರಿಜುವನೇಷನ್ ಆಗಬೇಕು ಸೊ ಹಾಗಾಗಿ ಯಾ ಶಿ ಈಸ್ ಸ್ಟಿಲ್ ಆನ್ ಅ ವೀಲ್ ಚೇರ್ ಬಟ್ ಈಗ ಎದ್ದು ನಿಂತ್ಕೋತಾಳೆ ಸೊ ಸ್ಲೋಲಿ ಅದೇನಂದರೆ ಆ ರಿಕವರಿ ಪ್ರೊಸೆಸ್ ಇಸ್ ವೆರಿ ಸ್ಲೋ ಇಟ್ ಟೇಕ್ಸ್ ಬಿಟ್ವೀನ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಫಾರ್ ರಿಕವರಿ ಅಂತ ಡಾಕ್ಟರ್ ಹೇಳಿದ್ದಾರೆ ಶೀ ಈಸ್ ಆಲ್ಮೋಸ್ಟ್ ರಿಕವರಿಂಗ್ ಸೊ ಇನ್ನೇನು ಎಲ್ಲ ಆಗ್ತಾ ಇದೆ ಇನ್ನೇನು ನಡಿಬೇಕಷ್ಟೇ ಸೊ ಅದೊಂದು ಮೇ ಬಿ ಇನ್ ಮಂತ್ ಅಂಡ್ ಹಾಫ್ ಟು ಮಂತ್ಸ್ ಶಿ ವಿಲ್ ಬಿ ಆನ್ ಅರ್ ಫೀಟ್ ಮೇ ಬಿ ಆ ಇನ್ಸಿಡೆಂಟ್ ಇಡೀ ಫ್ಯಾಮ್ಲಿನಲ್ಲಿ ಒಂದು ರೀತಿ ತುಂಬ ದೊಡ್ಡ ಶಾಕ್ ಜೊತೆಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ಆಗ್ತಿರ್ಲಿಲ್ಲ ಆಕ್ಟಿವ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಅವರು ಸುಮ್ ಸುಮ್ನೆ ಕೂತ್ಕೊಳ್ಳೋದು ಸುಮ್ ಸುಮ್ನೆ ಏನೋ ಲೇಜಿ ಅಂತ ಅಲ್ವೇ ಅಲ್ಲ ಚುರ್ಕ್ ಚುರ್ಕ್ ಆಗಿರುವಂತ ಕ್ಯಾರೆಕ್ಟರ್ ಅವರು ಸರ್ ಸಮ್ ಟೈಮ್ಸ್ ಏನ್ ಮಾಡಕ್ಕಾಗಲ್ಲ ಸರ್ ಅನ್ಫಾರ್ಚುನೇಟ್ ಡೆಸ್ಟಿನಿ ಅನ್ನೋದು ನಮಗೆ ಸಿ ವಾಟ್ ಎವರ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಅದನ್ನ ನಾವು ತಡೆಯೋದಕ್ಕೆ ಚಾನ್ಸೇ ಇಲ್ಲ ಸೊ ಎಲ್ಲೋ ಒಂದು ಕಡೆ ಹೌದು ಆಗಿ ನಮ್ಮ ಇಡೀ ಕುಟುಂಬಕ್ಕೆ ಬೇಜಾರಾಗಿದೆ

ಶೀಲ್ ವಾಕ್ ಡೆಫಿನೆಟ್ಲಿ ಅವ್ಳು ಅವ್ಳು ನಡೆದಿದ್ದ ತಕ್ಷಣ ಫಸ್ಟ್ ಕರ್ಕೊಂಬರೋ ಸ್ಟುಡಿಯೋನಲ್ಲಿ ವಾಹ್ ವಾಹ್ ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇಗ ದಿನ ಹತ್ತಿರ ಬರಲಿ ಮತ್ತೆ ಅವ್ರು ಬಣ್ಣ ಹಚ್ಚಿ ಹಚ್ತಾರೆ ಎಸ್ ವಾ ಅವ್ಳು ಡೈರೆಕ್ಟ್ ಮಾಡಬೇಕು ಅಂತ ಇದ್ದಾಳೆ ವಾಹ ಸೊ ಅವ್ಳು ಸ್ಕ್ರಿಪ್ಟ್ ಮಾಡ್ತಾ ಇದ್ದಾಳೆ ಈಗ ಈ ಈ ಟೈಮ್ನ ಯೂಸ್ ಮಾಡ್ಕೋತಾ ಇದ್ದಾಳೆ ಓಕೆ ಸೊ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾಳೆ ತಾವು ಇಸ್ಟ್ ಟೈಮ್ ಕೊಟ್ಟಿರಿ ವಿಗೆ ಬ್ರದರ್ ಐ ಟೈಮಲಿಸ್ಟ್ ಆಕೆಗೆ ಮೆಂಟಲಿ ಆಗಿರ್ಬೋದು ಅಥವಾ ಐ ಆಮ್ ಆಲ್ವೇಸ್ ವಿತರ್ ವಾವ್ ಐ ಆಮ್ ಐ ಆಮ್ ಆಲ್ವೇಸ್ ವೆಥರ್ ನಮ್ಗೇನಂದರೆ ಸ್ವಲ್ಪ ಅವ್ಳು ಆಪ್ರೇಷನ್ ಟೈಮಲ್ಲಿ ತುಂಬ ದೇವ್ರನ್ನ ಕೇಳ್ಕೊಂಡಿದ್ದೀವಿ ಏನಾರು ಆಗಲಪ್ಪ ಅಟ್ ಲೀಸ್ಟ್ ಅಟ್ ಲೀಸ್ಟ್ ಈ ಈಸ್ ಗೋಯಿಂಗ್ ಟು ವಾಕ್ ಅಂತ ಸಾಕು ಅಂತ ಯಾ ಪ್ರೇಯರ್ಸ್ ವರ್ ಆನ್ಸರ್ಡ್ ಡಾಕ್ಟರ್ಸ್ ಹೆಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವಿಲ್ ವಾಕ್ ಓಕೆ ಸೊ ಯಾ ಈಗ ಹೇಳ್ದಂಗೆ ಹೀಲ್ ಆಗ್ತಾ ಇದ್ದಾಳೆ ಸೊ ಎಸ್ ಐ ಥಿಂಕ್ ನಾನು ಅದು ಟೂ ಮ್ಯಾಕ್ಸಿಮಮ್ ಟು ಟು ಅಂಡ್ ಹಾಫ್ ಮಂತ್ಸ್ ಹೇಳುವ ಫ್ಯಾಮಿಲಿಯ ಒಂದು ಬರ್ಡೇ ಪಾರ್ಟಿಗಿಡಿ ಫ್ಯಾಮಿಲಿಯಲ್ಲೂ ಹೋಗಿದ್ರಿ ತಾವು ಹೋಗಿ ಬರುವಾಗಾದಂಥ ಇನ್ಸಿಡೆಂಟ್ ಇದೆ ಹೌದು ಏನಾಯ್ತು ಅಂದ್ರೆ ಇಡೀ ಫ್ಯಾಮಿಲಿ ಅವರು ಒಂದು ರೆಸಾರ್ಟ್ ಇದ್ದರು ಫಾರ್ಮ್ ಹೌಸಲ್ಲಿ ಕರ್ಫ್ಯೂ ಇದ್ದಿದ್ರಿಂದ ರಾತ್ರಿ ಯಾರು ಹೊಡ್ಲಿಕ್ಕೆ ಆಗಲಿಲ್ಲ ಇನ್ಫ್ಯಾಕ್ಟ್ ಮಾಲಿ ಎಲ್ಲರೂ ಇದ್ರು ನಾನು ಇರಲಿಲ್ಲ ನಾನು ನಾಗರಹಳ್ಳ ಸೊ ಹಾಗಾಗಿ ಅಪ್ಪ ಅಮ್ಮ ನನ್ನ ತಂಗಿ ಅತ್ತೆ ಎಲ್ಲರೂ ಫುಲ್ ನಮ್ಮ ಅಜ್ಜಿ ಫುಲ್ ಫ್ಯಾಮಿಲಿ ಎಲ್ಲರೂ ಇದ್ರು ಸೊ ಅವಾಗ ಕರ್ಫ್ಯೂ ಇದ್ದಿದ್ರಿಂದ ಅವ್ರು ರಾತ್ರಿ ಹೊಡ್ಲಿಕ್ಕೆ ಆಗಲಿಲ್ಲ ಬಟ್ ಫ್ಯಾಮಿಲಿ ಎಲ್ಲ ಹನ್ನೆರಡು ಗಂಟೆ ಹಂಗೆ ಹೊಡ್ಬಿಟ್ರು ಇವರೆಲ್ಲ ಕರ್ಫ್ಯೂ ಇದ್ದಿದ್ದರಿಂದ ಅಲ್ಲೇ ಇದ್ದು ಅರ್ಲಿ ಮಾರ್ನಿಂಗ್ ಹೊರಟಿದ್ದಾರೆ ಕರ್ಫ್ಯೂ ಯಾವಾಗ ಮುಗಿತು ಬೆಳಗಿನ ಜಾವ ಆರು ಗಂಟೆಗೆ ಹೊರಟಿದ್ದಾರೆ ಹೊರಟಾಗ ಕಾರು ಸ್ಕ್ರಿಡ್ಡಾಗಿ ಮಳೆ ಬಂದಿತ್ತು ಹಿಂದಿನ ದಿನ ಸೊ ಮಳೆ ಬಂದಿದ್ದರಿಂದ ಕಾರು ತುಂಬ ಸ್ಕಿಡ್ಡಾಗಿ ಔಟ್ ಆಫ್ ಕಂಟ್ರೋಲ್ ಹೋಗಿ ಮರಕ್ಕೆ ಹೊಡೆದಿದ್ದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಸೊ ಇದಕ್ಕೆ ನಾನು ಪ್ರತಿಯೊಬ್ಬರಿಗೂ ಆ ಆಕ್ಸಿಡೆಂಟ್ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾವೆಲ್ಲ ಅನ್ಕೋತೀವಿ ಸೀಟ್ ಯಾಕೆ ಸೀಟ್ ಬೆಲ್ಟು ಅಂತ ಒಂದು ಸೀಟ್ ಬೆಲ್ಟ್ ನನ್ನ ತಂಗಿ ಹಾಕಿದ್ರೆ ಇವತ್ತು ಅವ್ಳಿಗೆ ಈ ಥರ ಆಗ್ತಿರಲಿಲ್ಲ ಸರ್ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಅದೇ ನೀವು ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗ್ತೀರಾ ನೂರು ಮೀಟ್ರ್ ಹೋಗ್ತೀರಾ ಪರವಾಗಿಲ್ಲ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ದಯವಿಟ್ಟು ನಿಮ್ಮ ಸೀಟ್ ಬೆಲ್ಟ್ನ ಹಾಕಿ ಇಟ್ ಕ್ಯಾನ್ ಸೇವ್ ಲೈಫ್ಸ್ ಯಾವ ಹಣ್ಣನ್ನು ಕೂಡ ತಂಗಿನ ಈ ಒಂದು ಸ್ಥಿತಿಯಲ್ಲಿ ನೋಡೋಕ್ಕೆ ಇಷ್ಟಪಡೋದಿಲ್ಲ ಇಲ್ಲ ಸರ್ ಡೆಫಿನೆಟ್ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಯಾರಿಗಿಷ್ಟ ಆಗುತ್ತೆ ತಂಗಿ ಈ ಥರ ಒಂದು ಪ್ಯಾರಪಲಜಿಕ್ ಆಗಿ ಇರೋದು ಬಟ್ ದೇವ್ರ ದೊಡ್ಡವನು ಇಟ್ಸ್ ಮೈ ಮದರ್ ಆ್ಯಂಡ್ ಫಾದರ್ಸ್ ಪ್ರೇಯರ್ಸ್ ಶೀ ಈಸ್ ಗೋಯಿಂಗ್ ಟು ರಿಕವರ್ ಆ್ಯಂಡ್ ಶಿ ಇಸ್ ಆಲ್ಮೋಸ್ಟ್ ರಿಕವರಿಂಗ್ ಅದೆಷ್ಟು ಬೇಗ ರಿಕವರ್ ಆಗಿದ್ದು ನಾನು ಕೂಡ ಹಾರೈಸ್ತಾ ಇದ್ದೀನಿ ಯು ಫಸ್ಟ್